ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟೊತ್ತಿಗೆ ಯಜಮಾನ್ರು ಮತ್ತೆ ನನ್ನ ಮೈದ್ನ ರಾಣನ ಮನೆ ತಲುಪಿರ್ಬೋದಾ? ರಾಣ ಮತ್ತೆ ಅವನಿಂದ ಇರೋ ಆ ಹೆಂಗಸು ಇಬ್ರು ಸಿಕ್ಕಾಕೊಂಡಿರ್ಬೋದಾ? ರಾಣ ಅವತ್ತು ಹೇಳ್ತಿದ್ದ ಅರುಂಧತಿನೇ ಮೀರ್ಸು ಅಂತೋಳು ಬಂದಿದ್ದಾಳೆ ಅಂತ. ಯಾರವಳು? ಯಜಮಾನ್ರು ಬೇರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ಲ. ಅವರಲ್ಲಿ ಹೋಗಿ ತಲುಪಿದ್ರೋ ಇಲ್ವೋ ಅಂತೂ ಗೊತ್ತಾಗ್ತಿಲ್ವಲ್ಲ. ಇದೇನು ಬ್ರೋ ಇದು? ನಾವು ಬರ್ತಿದ್ದಾಗೆ ರಾಣ ಮತ್ತೆ ಆ ಬ್ಲ್ಯಾಕ್ ಮೇಲರ್ ಸಿಗಾಕೊಳ್ತಾರೆ, ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ಅನ್ಕೊಂಡ್ರೆ ನೀವು ಬೇಗ ಹಾಕಿದಾರಲ್ಲ ಬ್ರೋ. ಯಾರಾದರೂ ಯಾವಾಗಲೂ ಮನೇಲೆ ಕೂತಿರ್ತಾರ ಪ್ರೀತು? ಇಲ್ಲೇ ಎಲ್ಲೋ ಹೊರಗಡೆ ಹೋಗಿರ್ಬೇಕು, ಜೊತೆಗೆ ಅವಳು ಕೂಡ. ಅಲ್ಲ ಬ್ರೋ, ನಾವು ಬರೋ ವಿಷಯ ಗೊತ್ತಾಗಿ ಆ ರಾಣ ಬ್ಲ್ಯಾಕ್ ಮೇಲರು ಕಂಟು ಮೂಟೆ ಕಟ್ಕೊಂಡು ಎಸ್ಕೇಪ್ ಆಗಿರ್ಬೋದಾ? ನಾವು ಇಲ್ಲಿಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ದೆ ನಿನ್ನೆ ರಾತ್ರಿ. ಈ ವಿಷಯ ನನಗೆ, ನಿನಗೆ, ಪಾರ್ವತಿಗೆ, ಜನನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹೀಗಿರುವಾಗ ಆ ರಾಣಾಗೆ ಈ ವಿಷಯ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಮೊನ್ನೆ ಅರ್ಸನ್ ಕೋಟೆಯಿಂದ ವಾಪಸ್ ಹೋಗುವಾಗ ಆ ರಾಣ ಪಾರ್ವತಿಗೆ ಹಾಕಿರೋ ಧಮಕಿನ ನೆನೆಸ್ಕೊಂಡ್ರೆ ಅವನಿಗೆ ನಮ್ಮ ಬಗ್ಗೆ ಭಯ ಇರಲ್ಲ. ಅವನ ಹಿಂದೆ ಆ ಬ್ಲ್ಯಾಕ್ ಮೇಲರ್ ಇದ್ದಾಳೆ ಅನ್ನೋ ಧೈರ್ಯ ಇರುತ್ತೆ. ಬಂದೇ ಬರ್ತಾರೆ ಪ್ರೀತು, ಬರೋವರೆಗೂ ವೇಟ್ ಮಾಡೋಣ. ಹೇಳ್ಪಾರೋ. ವಾ, ಎಲ್ಲಿ ಮೊನ್ನೆ ಥರ ಫೋನ್ ತೆಗಿಯಲ್ವ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಯಶ್ಮಾನ್ರ ಆ ರಾಣ ಸಿಕ್ಕದ್ನ? ಹಾಗೆ ನನಗೆ ಅನಾಮಿಕ ಕರೆ ಮಾಡಿದ್ಲಲ್ಲ, ಅವಳು ಸಿಕ್ಕದ್ಲ? ಇಲ್ಲ ಪಾರು, ರಾಣ ಮನೇಲಿಲ್ಲ, ಬೀಗ ಹಾಕ್ಕೊಂಡು ಎಲ್ಲೋ ಹೋಗಿದ್ದಾನೆ. ಹೌದಾ? ನಿರಾಸೆ ಆಗ್ಬಿಡ ಪಾರು, ಆ ರಾಣ ಮತ್ತೆ ಅವನ ಹಿಂದೆ ಇರೋಳು ಇವತ್ತು ಎಷ್ಟೊತ್ತೇ ಆಗಲಿ ಬರೋದು, ನಾವಿಲ್ಲೇ ಕಾಯ್ತಾ ಇರ್ತೀವಿ. ಅವ್ರು ಬಂದಮೇಲೆ ಅವ್ರ ಕಾರಲ್ಲಿ ಅವ್ರು ಇಬ್ಬನ ಇವತ್ತೆ ತಾಕೊಂಡ್ಬರ್ತೀವಿ. ಸರಿ ಯಜಮಾನ್ರ, ನೀವು ಜೋಪಾನ. ಏನು ಟೆನ್ಷನ್ ಮಾಡ್ಕೋಬೇಡ, ನಾನು ಮತ್ತೆ ಫೋನ್ ಮಾಡ್ತೀನಿ. ಅಕ್ಕ ಬೇಜಾರು ಮಾಡ್ಕೋಬೇಡಿ, ಇನ್ನೊಂಚೂರು ಹಾಕಿ ಅಕ್ಕ, ಪ್ಲೀಸ್ ಫುಲ್ ಮಾಡಿಬಿಡಿ ಅಕ್ಕ. ಓ, ಇನ್ನೂ ಹಾಕಿದ್ರೆ ಚೆನ್ನಾಗುತ್ತೆ ಅಷ್ಟೇ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ರಘು, ನೀವು ಈಗಲೇ ಪಾಯಸ ತಿಂತೀರೋ ಅಥವಾ? ಬೇಡಾಕಿಲ್ಲ, ಮೊದಲು ಅವರಿಬ್ರು ಮುಗಿಸ್ಬಿಡ್ಲಿ, ಆಮೇಲೆ ನಾನು ತಗೋತೀನಿ. ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ಬೇಜಾರು ಮಾಡ್ಕೋಬಿಡಿ. ನಿಮ್ಮಿಬ್ರಿಗೆ ಎಷ್ಟು ಬೇಕೋ ಈಗಲೇ ಹಾಕ್ಸ್ಕೊಂಬಿಡಿ, ಆಮೇಲೆ ಉಳಿದಿದ್ದು ಎಲ್ಲ ನನಗೆ. ಯಾಕೆ ನಗ್ತಾ ಇದೆಯಾ? ಏನಿಲ್ಲ ರಘು,
ರಘು ನೀವು ಅಷ್ಟೇ, ಎಷ್ಟು ಬೇಕಾದರೂ ತಿನ್ನಿ. ನೀವಿನ್ನೂ ತಗೊಂಡೋಗಿ ಬೇರೆಯವ್ರಿಗೆ ಕೊಡೋ ಅಷ್ಟು ಮಾಡಿಟ್ಟಿದ್ದೀನಿ. ನಾನು ಯಾರು ತಗೊಂಡೋಗಿ ಕೊಡೋದಿದೆ? ಪಾರ್ವತಿಗೆ. ಅವಳ ಅಪ್ಪನ ಮನೇಲಿ ಅನ್ನ ಸಾರು ತಿಂದು ತಿಂದು ಬಾಯಿ ಕೆಟ್ಟಿರುತ್ತೆ. ಇಲ್ಲಿ ನಮ್ಮಕ್ಕ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಇಷ್ಟು ಸೂಪರ್ ಆಗಿ ಮಾಡಿರೋ ಪಾಯಸನ ಆ ಗತಿಗೆಟ್ಟೊಳಗೆ ತಗೊಂಡೋಗಿ ಕೊಡ್ತೀರೇನು ಅಂತ ಹಂಗಂದೆ ಅಲ್ವಾ ಅಕ್ಕ? ದಾಮಿನಿ, ಊಟದ ವಿಷಯದಲ್ಲಿ ಯಾರನ್ನು ಹಂಗಸಿ ಮಾತಾಡಬಾರದು. ಅದು ಅರಸನ ಕೋಟೆಯ ಸಂಸ್ಕೃತಿಗೆ ಶೋಭೆ ಅಲ್ಲ. ಹಾಗೆ ಪಾರ್ವತಿ ಗತಿ ಕೆಟ್ಟವಳಲ್ಲ, ಈ ಮನೆಗೆ ಹಿರಿ ಸೊಸೆ. ಅಖಿಲ, ಅವರಿಬ್ಬರನ್ನ ಮನೆಯಿಂದ ಹೊರಗೆ ಕಳಿಸಿರ್ಬೋದು, ಅಷ್ಟಕ್ಕೆ ಈ ಮನೆಗೂ ಅವ್ರಿಗೂ ಸಂಬಂಧ ಕಡ್ದೋಗಿಲ್ಲ. ಇನ್ನೊಂದ್ಸಲ ಪಾರ್ವತಿ ಆದಿತ್ಯ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ರಘು ಮನಸ್ಸಿಗೆ ನೋವಾಗೋ ಥರ ಯಾರೇ ಏನೇ ಮಾತಾಡಿದ್ರು ನಾನು ಸಹಿಸ್ಕೊಳ್ಳೋದಿಲ್ಲ ದಾಮಿನಿ. ಸಾರಿ ಅಕ್ಕ, ತಪ್ಪಾಯ್ತು. ಸರಿ ಬಿಡಿ, ಇಬ್ರದ್ದು ಒಂದು ರೌಂಡ್ ಆಯ್ತಲ್ಲ, ಇನ್ನು ಸ್ವಲ್ಪ ಹಾಕಿಸ್ಕೊಳ್ಳಿ ಬೇಕಿದ್ರೆ. ನಂಗೆ ಸಾಕು ಮಾವ, ಒಂದು ಸ್ವಲ್ಪ ಹಾಕಿಸ್ಕೊಂಬ. ಚೂರು ಹಾಕಿ ಅಕ್ಕ, ನನಗೂ ಚೂರು. ಇನ್ನೊಂದು ಚೂರು ಅಕ್ಕ. ನಮ್ಮ ಅಡಿಗೆ ಮನೆ ಸಹಾಯಕಿರಿ ಕೊಡದೆ ಹೋದ್ರೆ ಹೇಗೆ? ಜನನಿ, ಇನ್ನೊಂದು ಚೂರು ಹಾಕ್ಲಮ್ಮ. ಸಾಕತ್ತೆ, ನಂಗೆ ಫುಲ್ ಹೊಟ್ಟೆ ತುಂಬಿತು, ನನ್ಗೆ ಇವತ್ತು ತಿಂಡಿನೇ ಬೇಡ. ನನಗೂ ಸಾಕಕ್ಕ. ಅಖಿಲ, ಇಷ್ಟೊಂದು ಪಾಯಸ ಉಳಿದಿದೆ ಯಾರಿಗೆ? ನಿಮಗೆ. ರಘು, ಈ ಪಾತ್ರೆ ತುಂಬಾ ಪಾಯಸ ಹಾಕಿಟ್ಟಿರ್ತೀನಿ, ನಿಮಗೆ ಯಾವಾಗ ಬೇಕೋ ಆವಾಗ ಕುಡೀರಿ. ರಘು, ಅಲ್ಲಿಟ್ಟಿರ್ತೀನಿ. ನಿಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆವಾಗ ಧಾರಾಳವಾಗಿ ತಿನ್ನಿ. ರಘು, ಪಾಯಸ ಬಿಸಿ ಬಿಸಿ ಇದ್ದಾಗ್ಲೇ ತಿನ್ನಿ. ಹೌದಲ್ಲ, ನನ್ನ ಸೊಸೆಗೂ ಪಾಯಸ ಬಿಸಿ ಇರುವಾಗ್ಲೇ ತಗೊಂಡೋಗಿ ಕೊಡಿ. ಯಾರು ಬೇಕಾಗಿತ್ತು? ಈ ಮನೇಲಿ ರಾಣಾನವ್ರು ಇರ್ತಾರಲ್ವಾ, ಅವರು ಮನೆ ಖಾಲಿ ಮಾಡಿದ್ರಲ್ವಾ? ಮನೆ ಖಾಲಿ ಮಾಡ್ಕೊಂಡ್ರ ಯಾವಾಗ? ನಮ್ಮ ಮನೆ ತಾನೆ ಬಂದಿದ್ವಿ, ಅವ್ರು ಮನೇಲಿ ಇದ್ರು. ಇಷ್ಟು ಬೇಗ ಮನೆ ಖಾಲಿ ಮಾಡಕ್ಕೆ ಹೇಗೆ ಸಾಧ್ಯ? ಅದೆಲ್ಲ ಗೊತ್ತಿಲ್ಲ ಸರ್, ಬಹುಶಃ ಮನೆ ಖಾಲಿ ಮಾಡ್ತೀವಿ ಅಂತ ಓನರ್ಗೆ ಮೊದಲೇ ಹೇಳಿದ್ರು ಅನ್ಸುತ್ತೆ. ನಿನ್ನೆ ರಾತ್ರಿನೇ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಅನುಷ್ಕಾ, ನಗೋದನ್ನ ನಿಲ್ಸಿ ಏನ್ ವಿಷಯ ಅಂತ ಸೀರಿಯಸ್ ಆಗಿ ಹೇಳ್ಬಾರ್ದಾ? ಅಲ್ಲ, ಇದಕ್ಕಿದ್ದಾಗೆ ಇರೋ ಮನೆನ ಬಿಡಿಸಿ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಯಾಕಂದ್ರೆ ಈ ವೇಳೆಗಾಗ್ಲೇ ಆದಿತ್ಯ ಪ್ರೀತಮ್ ನಿಮ್ಮನ್ನು ಹುಡ್ಕೊಂಡು ಆ ಮನೆ ಹತ್ರ ಹೋಗಿರ್ತಾರೆ. ಅದಕ್ಕೆ
ನಮ್ಮ ಕಡೆಯವ್ರು ಕಳಿಸಿರೋ ಈ ಫೋಟೋ ನೋಡಿ. ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ದರಿಂದ ನೀವು ಪಚ್ಚಾವಾದ್ರಿ. ಅಲ್ಲ, ಅವರು ಅಲ್ಲಿಗೆ ಬರ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತು? ನಮಗೆ ಫೋನ್ ಮಾಡಿದವಳು ಕೂಡ ರಾಣನ್ ಜೊತೆ ಅದೇ ಮನೇಲಿ ಇರೋಳು ಅಂತ ತಾನೇ ಅರ್ಥ. ರಾಣನ ಅವನ್ ಹಿಂದೆ ಇರೋಳ್ನ ಅವಳನ್ನ ಗೆಳದ ಅಮ್ಮನ ಮುಂದೆ ತಂದು ನಿಲ್ಸೋದು. ಇನ್ ಮುಂದೆ ನೀವು ಅವ್ರಿಗೆ ಕಾಣಿಸ್ಕೊಂಡ್ರು ಅಪ್ಪಾಯನೇ. ಹೌದೌದು, ನಾನು ಈ ಕ್ಷಣ ಊರ್ಗೆ ಹೋಗ್ಬಿಡ್ತೀನಿ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ನನ್ನ ಕೆಲಸ ಮುಗಿಯೋವರೆಗೂ ನೀವು ಎಲ್ಲೂ ಹೋಗೋ ಹಾಗಿಲ್ಲ. ಇಲ್ಲೇ ಇಲ್ಲೇ ನನ್ನ ಕಣ್ಣು ಮುಂದೆ ಇಟ್ಕೊಂಡು ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ. ನಂಗೊಬ್ಬ ಅಸಿಸ್ಟೆಂಟ್ ಬೇಕು ಮಾವ. ನಿಮ್ಗಿಂತ ನಂಬಿಕಸ್ರು ಇನ್ಯಾರಿದ್ದಾರೆ ಹೇಳಿ? ಪ್ಲೀಸ್ ಮಾವ, ಅರ್ಥ ಮಾಡ್ಕೊಳ್ಳಿ. ಆಗಲ್ಲ ಮಾ, ಆ ಅಕ್ಷಿಗನ್ ಮಕ್ಕಳು ಸರಿ ಇಲ್ಲ. ಆ ಪ್ರೀತಮ್ ತಲ್ಕೆಟ್ಟವನು ನಮ್ಮ ಪ್ರೆಷರ್ ತಡ್ಕೊಳಕ್ಕಾಗದೆ ಒಂದ್ಸಲ ನನ್ನ ಎದೆಗೆ ಗುಂಡಿಟ್ಬಿಟ್ಟಿದ್ದ. ಇನ್ನೂ ಆದಿ ಸಾಫ್ಟ್ ಹುಡುಗ ಹೂವಿನಂತವನು ಅಂತ ನಾನು ಅನ್ಕೊಂಡಿದ್ದೆ. ಹೇಳ್ತವನು ಅವ್ರ ಅಮ್ಮನ ಥರನೇ. ಅವನು ಒಂದ್ಸಲ ನನ್ನ ಕೆನ್ನೆಗೆ ಬಾರಿಸಿದ್ದು ನಾನಿನ್ನೂ ಮರ್ತಿಲ್ಲಮ್ಮ. ಅಲ್ಲ, ಇವತ್ತು ಅಲ್ಲಿಗೆ ಹುಡ್ಕೊಂಡು ಹೋದವರು ನಾಳೆ ಇನ್ನೂ ಹುಡ್ಕೊಂಡು ಬರಲ್ಲ ಅನ್ನೋದು ಗ್ಯಾರಂಟಿ ಏನೋ? ಇಲ್ಲಪ್ಪ, ನಾನು ನಾವು ಊರಿಗೆ ಹೋಗೋದು ಬಿಟ್ಬಿಡು. ನೀನು ನಾನಿದ್ದೀನಲ್ಲ ಮಾವ, ಇವತ್ ಕಾಪಾಡ್ದಾಗ ನಾನೇನು ಕಾಪಾಡ್ತೀನಿ. ಇನ್ ಮುಂದೆ ನೋಡ್ಕೊಂಡು ಹೆಜ್ಜೆ ಇಡೋಣ. ಅದನ್ನ ಬಿಟ್ಟು ನನ್ ಕಣ್ ತಪ್ಸಿ ಊರ್ಗೆ ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ದ್ಯೋ? ನೀನ್ ಇಲ್ಲಿಂದ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ತಲುಪೋದು ಊರಿಗಲ್ಲ, ಸ್ಮಶಾನಕ್ಕೆ. ರಾಣ ಏನಾದರೂ ಶಿಫ್ಟ್ ಆಗಿರೋ ಏರಿಯಾ ಯಾವುದು ಏನು ಅಂತ ಗೊತ್ತಾ? ಅವ್ರ ಊರಿಗೆ ಶಿಫ್ಟ್ ಆಗ್ತೀವಿ ಅಂತ ಹೇಳ್ತಾ ಇದ್ರು. ಯಾವ ಊರು ಗೊತ್ತಿಲ್ಲ ಸರ್. ರಾಣ ಒಬ್ರು ಈ ಮನೇಲಿ ಇರಲಿಲ್ಲ, ಅವ್ರ ಜೊತೆ ಇನ್ನೂ ಒಬ್ರು ಇದ್ರಲ್ವಾ? ಹೌದು. ಯಾರವರು? ಅರುಂಧತಿ ಅಂತ. ಅರುಂಧತಿ ಸತ್ತೋದ್ರಲ್ವಾ? ಅವ್ರನ್ನ ಬಿಟ್ಟು ಕೇಳ್ತಾ ಇರೋದು. ರಾಣ ಜೊತೆ ಇನ್ನೊಬ್ರು ಇದ್ರು ಅಂತ ಅನ್ಸುತ್ತಲ್ವಾ? ಇಲ್ವಲ್ಲ, ಅರುಂಧತಿಯವರು ಸತ್ತಮೇಲೆ ರಾಣ ಅವ್ರೊಬ್ರೇ ಇರ್ತಿದ್ದಿದ್ದು. ಇದ್ದಿದ್ರೆ ನನ್ನ ಕಣ್ಣಿಗೆ ಬೀಳ್ತಾ ಇರ್ಲಿಲ್ವಾ? ಅಲ್ಲಿಗೆ ನೀವ್ ಅಲ್ಲಿಗೆ ಹೋಗ್ತಾರೋ ವಿಚಾರ ಅವ್ರಿಗೆ ಮೊದ್ಲೇ ಗೊತ್ತಾಗಿರ್ಬೇಕಲ್ವಾ? ಪ್ರೀತನು ಬಂದ ತಕ್ಷಣ ಇದನ್ನೇ ಕೇಳ್ದಪ್ಪಾರು, ಆದ್ರೆ ಅವಾಗ ನನ್ಗೆ ಅದ್ ಕನ್ವಿನ್ಸ್ ಆಗಿರ್ಲಿಲ್ಲ. ಬಟ್ ಈಗ ಸಾಮಾನ್ಯವಾಗಿ ಮನೆ ಖಾಲಿ ಮಾಡೋರು ಹಗಲು ಖಾಲಿ ಮಾಡ್ತಾರೆ, ಆದ್ರೆ ರಾಣ ರಾತ್ರೋ ರಾತ್ರಿ ಮನೆ ಶಿಫ್ಟ್ ಮಾಡಿದ್ದಾನೆ. ರಾತ್ರಿನೇ ಮನೆ ಶಿಫ್ಟ್ ಮಾಡಿದ್ದಾನೆ ಅಂತಂದ್ರೆ ನಾವು ಬರೋ ವಿಷಯ ಅವನಿಗೆ ಮೊದಲೇ ಗೊತ್ತಾಗಿರೋ ಸಾಧ್ಯತೆ ಜಾಸ್ತಿ ಇದೆ. ಅನ್ನ ಯಜಮಾನ್ರೆ, ನೀವು ಅವ್ರ ಮನೆಗೆ ಹೋಗ್ತಾ ಇರೋದು ಗೊತ್ತಿದ್ದಿದ್ದೆ ಬರೀ ನಮ್ಮ ನಾಲ್ಕು ಜನಕ್ಕೆ. ನಾವು ಐದನೇವ್ರ ಗೊತ್ತಾಗೋತರ ಮಾಡೇ ಇಲ್ಲ. ಹೀಗಿರುವಾಗ ಅವ್ರಿಗೆ ಹೇಗೆ ಗೊತ್ತಾಯ್ತು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಪಾರು. ಬಟ್ ಅಲ್ಲಿ ನೀಟಾಗಿ ಪ್ರಿಪೇರ್ ಆಗಿ ಗೇಮ್ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮಾಡಲಿ,
ಎಂಥ ಎಕ್ಸ್ಪರ್ಟ್ ಆದ್ರೂ ಕಂಟಿನ್ಯೂಸ್ ಆಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸೋಲು ಕಟ್ಟಿಟ್ಟು ಬುದ್ಧಿ. ಇವತ್ತಲ್ಲ ನಾಳೆ ಅವರು ಸಿಕ್ಕಾಕೊಳ್ಳೇಬೇಕು. ಆದರೆ ಇವತ್ತೇ ಆ ರಾಣಾನ ಅವಳಿಂದ ಇರೋರನ್ನ ಅಮ್ಮನ ಮುಂದೆ ಕರ್ಕೊಂಬಂದು ನಿಲ್ಸೋಕ್ಕಾಗ್ತಾ ಇಲ್ಲ ಪಾರ್ವತಿ. ಸಾರಿ ಪಾರು. ಅದಕ್ಕೆ ನೀವು ಯಾಕೆ ನೊಂದ್ಕೋತೀರಾ ಯಜಮಾನ್ರೆ? ಒಳ್ಳೆ ಕೆಲಸಗಳಿಗೆ ವಿಘ್ನಗಳು ಜಾಸ್ತಿ, ನಿರಾಸೆ ಸಹಜ. ಸೋಲೆ ಶಾಶ್ವತ ಅಲ್ಲ ಯಜಮಾನ್ರೆ. ಇವತ್ತಲ್ಲ ನಾಳೆ ನಮಗೂ ಒಂದು ಕಾಲ ಬಂದೇ ಬರುತ್ತೆ. ಅಲ್ಲಿವರೆಗೂ ನೀವು ಧೈರ್ಯವಾಗಿರಬೇಕು. ಹ್ಞೂ, ಹಾಗೆ ನನ್ನ ಮೈದ ನಂಗೂ ಧೈರ್ಯ ಹೇಳಿ ಸರಿನಾ? ಬರಕ್ ಮುಂಚೆ ಮೊದಲು ಪಾಯಸ ತಗೊಂಡು ಹೋಗಿ ಪಾರ್ತಿ ಕೊಟ್ಬಿಡ್ಬೇಕು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಸುತ್ತಿ ಹೊರಳಾಡದಿರು, ಮತ್ತೆ ಹಠ ಮಾಡದಿರು, ನಿದ್ದೆ ಬರುವಳು ಕತ್ತು ಮಲಗು ಮಗುವೆ. ಜೋ 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 ಜೋ. ರಘು, ಅಖಿಲ ಎಷ್ಟು ಮಧುರವಾಗಿತ್ತು ಗೊತ್ತಾ? ಅಪ್ಪ, ನಾನೇ ಮೈ ಮರೆತು ನಿಂತು ಬಿಟ್ಟೆ. ನಿಜವಾಗ್ಲೂ ನ ರಘು. ಸರಿ, ಇದೇನಿದು ಹಗಲೊತ್ತಲ್ಲೇ ಜೋಗಳ ಹಾಡಕ್ ಶುರು ಮಾಡಿದ್ಯಾ? ಯಾಕೋ ಗೊತ್ತಿಲ್ಲ ರಘು, ನಾನು ಮುಂಚೆ ಹಾಡ್ಕೋತಾ ಇದ್ದ ಲಾಲಿ ಹಾಡುಗಳು, ಮರ್ತೋಗಿದ್ದ ಜೋಗಳದ ಹಾಡುಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಮತ್ತೆ ಮತ್ತೆ ಹಾಡ್ಕೋಬೇಕು ಅನ್ನಿಸ್ತಾ ಇದೆ. ಮನೆಗೆ ಮೊಮ್ಮಕ್ಕಳು ಬರ್ತಿದಾರಲ್ಲ, ಅಖಿಲಾಗೆ ನಮ್ಮ ವಂಶ ಬೆಳೆಸೋದಕ್ಕೆ ಒಂದು ಮೊಮ್ಮಗು ಅಲ್ಲ ಎರಡು ಮೊಮ್ಮಕ್ಕಳು ಬರ್ತಾ ಇದೆ ಅಂತ ಗೊತ್ತಾಗ್ಬಿಟ್ಟಿದ್ಯಾ? ಜನನಿ ಹಾಗೆ ಪಾರ್ವತಿ ಕೂಡ ಬಸರಿ, ಅವಳ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ ಅಂತ ಅವಳು ಗೊತ್ತಾಗೋಯ್ತಾ? ಪಾರ್ವತಿ ತಾಯಿ ಆಗ್ತಿರೋದನ್ನ ರಘು ನನ್ನ ಮುಂದೆ ಹಂಚಿಕೊಂಡಿಲ್ಲ ಅಂದರೆ ಅದು ಅವರ ಅಸಹಾಯಕತೆ ಇರ್ಬೋದು. ಈಗ ಪಾರ್ವತಿ ಪ್ರೆಗ್ನೆನ್ಸಿ ಬಗ್ಗೆ ನನಗೂ ಗೊತ್ತು ಅನ್ನೋದು ಇವರಿಗೆ ಖುಷಿ ವಿಷಯನೋ ಟೆನ್ಷನ್ ವಿಷಯನೋ ಗೊತ್ತಿಲ್ಲ. ಕ್ಲಾರಿಟಿ ಸಿಗೋವರೆಗೂ ನಾನು ಗೊತ್ತಿಲ್ಲದೆ ಇರೋಳ ಥರನೇ ಇದ್ದುಬಿಡ್ಬೇಕು. ರಘು, ನಾನು ಮೊಮ್ಮಗು ಬರುತ್ತೆ ಅಂತ ಹೇಳಕ್ ಹೋಗಿ ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟೆ. ಆ ದೇವ್ರ ಇಚ್ಛೆ ಇತ್ತೋ ಏನೋ, ನನ್ನ ಬಾಯಲ್ಲಿ ಮೊಮ್ಮಕ್ಕಳು ಅಂತಾನೆ ಹೇಳಿಸ್ಬೇಕು ಅಂತ. ಯಾರು ಗೊತ್ತು, ನಮ್ಮ ಮನೆಗೆ ಮೊಮ್ಮಕ್ಕಳು ಬಂದ್ರು ಬರಬಹುದು ಅಲ್ವಾ? ಅಂದ್ರೆ ಜನನಿಗೆ ಒಂದು ಮಗು ಅಲ್ಲ, ಅವಳಿ ಜವಳಿ ಎರಡು ಮಕ್ಕಳು ಹುಟ್ಬಿಟ್ರೆ ಮೊಮ್ಮಕ್ಕಳು ಬಂದ ಹಾಗೆ ತಾನೆ? ಓ, ಆ ಅರ್ಥದಲ್ಲಿ ಹೇಳಿದ್ಯಾ? ಅದಕ್ಕೆ ಇನ್ಯಾವ ಅರ್ಥ ಇದೆ ರಘು? ಹೌದೌದು ರಘು, ಅಷ್ಟೊಂದು ಪಾಯಸ ಎತ್ತಿಡಿಸ್ಕೊಂಡಿದ್ದೀರಲ್ಲ, ಬಿಸಿ ಬಿಸಿ ಇದ್ದಾಗಲೇ ಕುಡಿದ್ಬಿಡಿ, ನಾಲ್ಗೆಗೂ ರುಚಿ ಮನಸ್ಸಿಗೂ ತೃಪ್ತಿ. ಆಯ್ತು, ಈಗಲೇ ಹೋಗಿ ಕುಡಿತೀನಿ. ಅವಳು ಮುಂದೆನೆ ಹಾಗೆ ಪಾರ್ವತಿಗೆ ಪಾಯಸ ತಗೊಂಡು ಹೋಗ್ಲಿ. ರಘು, ನಾನು ರೂಮ್ಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ, ನೀವು ಆರಾಮಾಗಿ ಪಾಯಸ ಕುಡಿದು ಬನ್ನಿ ಆಯ್ತಾ? ಆಯ್ತು ಅಖಿಲ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ಅದು ನೀನ್ ಯಾವತ್ತೂ ರೆಸ್ಟ್ ಮಾಡಕ್ ಹೋಗ್ತೀನಿ ಅಂತ ಹೇಳೋದೇ ಇಲ್ಲ, ಈಗ ಹೇಳ್ದೆ ಅಲ್ಲ, ನನ್ ತುಂಬಾ ಖುಷಿ ಆಯ್ತು. ನಿನಗ್ ರೆಸ್ಟ್ ಸಿಗುತ್ತಲ್ಲ ಅದಕ್ಕೋಸ್ಕರ. ನನಗ್ ರೆಸ್ಟ್ ಸಿಗುತ್ತೆ ಅಂತ ನನಗೆ ಥ್ಯಾಂಕ್ಸ್ ಹೇಳ್ತೀರ ರಘು?
ನನ್ನ ಸೊಸೆ ಪಾರ್ವತಿ ಆಸೆ ಪಟ್ಟ ಹಾಗೆ ಅವಳು ಇಷ್ಟಪಟ್ಟು ಪಾಯಸನ ನನ್ನ ಕೈಯಾರ ಮಾಡಿ ಕೊಟ್ಟು ಕಳಿಸಿದ್ದಾಯ್ತು. ಆದರೂ ಯಾಕೋ ಸಮಾಧಾನ ಆಗ್ತಿಲ್ವಲ್ಲ. ನನ್ನ ಪಾರ್ವತಿ ಪಾಯಸ ಕುಡಿಯೋದನ್ನ ನಾನು ಕಣ್ಣಾರ ನೋಡಬೇಕು, ಕಣ್ಣಾರ ನೋಡಬೇಕು. ಪಾರ್ವತಿ, ಪಾರ್ವತಿ. ಮಾವ, ಈ ನಿನ್ ಮಾವ ನಿನ್ಗೋಸ್ಕರ ಏನ್ ತಂದಿದ್ದಾನೆ ಹೇಳು ನೋಡೋಣ. ಏನ್ ಮಾವ ಇದು, ನೆನ್ನೆ ಅಷ್ಟೇ ಹೇಳಿದ್ದು, ಇಷ್ಟ ಬೇಗ ಮಾಡಿಸ್ಕೊಂಡು ತಗೊಂಬಂದ್ಬಿಟ್ರ? ಆಹಾ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಘಮ ಘಮ ಅಂತಿದೆ ಮಾವ.